ನಮಸ್ಕಾರ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಶಾಲಿನಿ. ಮೊದಲಿಗೆ ವಾರ್ತೆಗಳ ವಿವರ ನೋಡೋಣ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜನತಾದಳ ಪಕ್ಷದ ಬೆಳವಣಿಗೆಗೆ ಒತ್ತು ನೀಡಲಾಗ್ತಾ ಇದೆ. ಜಿಲ್ಲಾ ತಾಲೂಕು ಮತ್ತು ಹೋಬಳಿ ಘಟಕಗಳ ಜೊತೆ ಮಹಿಳಾ ಮತ್ತು ಯುವ ಘಟಕಗಳ ರಚನೆಗೆ ಮುಂದಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕಚೇರಿಯಲ್ಲಿ ಇವತ್ತು ಯುವ ಘಟಕದ ಪದಾಧಿಕಾರಿಗಳ ಆಯ್ಕೆ ಕೂಡ ಮಾಡಲಾಗಿದೆ. ಜಿಲ್ಲಾಧ್ಯಕ್ಷರಾಗಿ ಚಿಂತಾಮಣಿ ರಘುನಾಥ್ ರೆಡ್ಡಿ, ಉಪಾಧ್ಯಕ್ಷರಾಗಿ ಬಾಗೇಪಲ್ಲಿ ತಾಲೂಕು ರಾಮಚಂದ್ರ ರೆಡ್ಡಿಯವರನ್ನ ಆಯ್ಕೆ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ 10 ವರ್ಷಗಳಿಂದ ಕ್ಷೀಣಿಸುತ್ತಾ ಬಂದಿರುವ ಜೆಡಿಎಸ್ ಪಕ್ಷ ಈಗ ಮತ್ತೆ ಚೇತರಿಕೆಯತ್ತ ದಾಪುಗಾಲು ಇಡುತ್ತಿದೆ. ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ಕೆಎಂ ಮುನೇಗೌಡರನ್ನ ಆಯ್ಕೆ ಮಾಡಿದ ಮೇಲೆ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಘಟಕಗಳ ಸಂಘಟನೆಗೆ ಒತ್ತು ನೀಡುತ್ತಿದ್ದಾರೆ. ಇದರ ಜೊತೆಗೆ ಮಹಿಳಾ ಮತ್ತು ಯುವ ಘಟಕಗಳ ಪುನರ್ರಚನೆ ಮಾಡುತ್ತಿದ್ದಾರೆ. ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕಚೇರಿಯಲ್ಲಿ ಯುವ ಘಟಕದ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಜಿಲ್ಲಾ ಅಧ್ಯಕ್ಷರಾಗಿ ಚಿಂತಾಮಣಿ ತಾಲೂಕು ಜಿಎನ್ ರಘುನಾಥ್ ರೆಡ್ಡಿ, ಕಾರ್ಯಾಧ್ಯಕ್ಷರಾಗಿ ಬಾಗೇಪಲ್ಲಿ ತಾಲೂಕು ರಾಮಚಂದ್ರ ರೆಡ್ಡಿ, ಉಪಾಧ್ಯಕ್ಷರಾಗಿ ಚಿಕ್ಕಬಳ್ಳಾಪುರ ಭಾಸ್ಕರ್, ಗೌರಿಬಿದನೂರು ಚೇತನ್, ಗುಡಿಬಂಡೆ ಶ್ರೀನಿವಾಸ್ ಯಾದವ್, ಶಿಡ್ಲಘಟ್ಟ ತಾಲೂಕು ವರುಣ್ ರೆಡ್ಡಿ, ಖಜಾಂಚಿಯಾಗಿ ಬಾಗೇಪಲ್ಲಿ ಜಿಆರ್ ವೆಂಕಟೇಶ್, ಪ್ರಧಾನ ಕಾರ್ಯದರ್ಶಿಯಾಗಿ ಚಿಂತಾಮಣಿ ಮುನಿಯಪ್ಪ, ನಂದನ್, ಕೇತನಹಳ್ಳಿ ಮಂಜುನಾಥ್, ಏಜಾಜ್ ಪಾಷಾ, 16 ಜನರ ಕಾರ್ಯಕಾರಿ ಸಮಿತಿ ಸದಸ್ಯರ ಆಯ್ಕೆ ಮಾಡಲಾಗಿದೆ. ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ರಘುನಾಥ್ ರೆಡ್ಡಿ, ಇನ್ನು ಮುಂದೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಯುವ ಘಟಕಗಳನ್ನು ಸಂಘಟಿಸಿ ಮುಂಬರುವ ಎಲ್ಲಾ ಚುನಾವಣೆಗಳಲ್ಲೂ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ದುಡಿಮೆ ಮಾಡಲಾಗುವುದು. ಜಿಲ್ಲೆಯಲ್ಲಿ ಜೆಡಿಎಸ್ ಕ್ಷೀಣಿಸಿದೆ ಅನ್ನೋರಿಗೆ ತಕ್ಕ ಸಂದೇಶವನ್ನ ಸಂಘಟನೆ ಬಲಪಡಿಸುವ ಮೂಲಕ ಉತ್ತರ ನೀಡುತ್ತೇವೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಣ್ಣರನ್ನ ಮತ್ತೆ ಸಿಎಂ ಆಗಿ ಅಧಿಕಾರಕ್ಕೆ ತರುವ ದೃಷ್ಟಿಯಿಂದ ಪಕ್ಷದ ಗೆಲುವಿಗೆ ಶ್ರಮ ವಹಿಸಲಾಗುವುದು ಎಂದರು. ಈ ಸುದ್ದಿಗೋಷ್ಠಿಯ ಮುಖ್ಯ ಉದ್ದೇಶ, ನಾವು ಜಿಲ್ಲಾ ಅಧ್ಯಕ್ಷರಾಗಿ ಮುಂದಿನ ದಿನಗಳಲ್ಲಿ ತಾಲೂಕಿನಾದ್ಯಂತ ಪ್ರವಾಸ ಮಾಡಿ ತಾಲೂಕಿನಲ್ಲಿ ಯುವ ನಿಷ್ಠಾವಂತ ಯುವ ಕಾರ್ಯಕರ್ತರನ್ನು ಗುರುತಿಸಿ ಅವರಿಗೆ ಯುವ ಘಟಕದ ಇದರಲ್ಲಿ ಸೂಕ್ತ ಸ್ಥಾನಮಾನವನ್ನು ಕೊಟ್ಟು ಸಂಘಟನೆ ಮಾಡುವುದರ ಬಗ್ಗೆ ಹಾಗೂ ಮುಂಬರುವ 2023 ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಯಿಂದ 5 ಸ್ಥಾನಗಳನ್ನು ಗೆಲ್ಲಿಸಿಕೊಂಡು ಕುಮಾರಣ್ಣನವರನ್ನು ಮುಖ್ಯಮಂತ್ರಿ ಮಾಡುವುದೇ ನಮ್ಮ ಗುರಿ ಮತ್ತು ಧ್ಯೇಯಾಗಿ ಅದೇ ರೀತಿ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ನಮ್ಮ ದೇವೇಗೌಡರು ಅಪ್ಪಾಜಿಯವರು ಪ್ರಧಾನಮಂತ್ರಿಗಳಾದಾಗ ಮುಖ್ಯಮಂತ್ರಿಗಳಾದಾಗ ನಮ್ಮ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮತ್ತು 2 ಬಾರಿ ಮುಖ್ಯಮಂತ್ರಿಯಾಗಿ ನಮ್ಮ ಕುಮಾರಣ್ಣವರು ಏನು ಜನಪರ ಕಾರ್ಯಕ್ರಮಗಳು ಮಾಡಿದ್ದಾರೆ ಅದನ್ನೆಲ್ಲ ಜಿಲ್ಲೆಯಾದ್ಯಂತ ಯುವಕರಿಗೆ ಅರಿವು ಮೂಡಿಸಿದರು. ಅದೇ ರೀತಿ ಮುಂಬರುವ ದಿನಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ಇವರು ಮಾಡಿರುವಂಥ ಈಗ ನಡೀತಾ ಇರುವಂಥ ಲೋಕಗಳು ಏನಿದೆ ಇದನ್ನೆಲ್ಲ ಪ್ರತಿಭಟನೆಯ ಮೂಲಕ ನಾವು ಜನರನ್ನು ಅರಿವು ಮೂಡಿಸಿ ಪಕ್ಷಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ನಾನು ಜಿಲ್ಲಾಧ್ಯಕ್ಷನಾಗಿ ಪಕ್ಷಕ್ಕೆ ಹೆಚ್ಚು ಒತ್ತು ಕೊಟ್ಟು ಜಿಲ್ಲೆಯಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರನ್ನು ಸೆಳೆದು ಮುಂಬರುವ ದಿನಗಳಲ್ಲಿ ನಮ್ಮ ಜಿಲ್ಲೆಯಿಂದ 5 ಸ್ಥಾನಗಳನ್ನು ಗೆಲ್ಲುವ ಮೂಲಕ ನಮ್ಮ ಕುಮಾರಣ್ಣನನ್ನು ಮುಖ್ಯಮಂತ್ರಿ ಮಾಡುವುದೇ ನಮ್ಮ ಗುರಿ ಇದೆ ಅಂತ ನಾನು ಈ ಮೂಲಕ ಎಲ್ಲರ ಈ ವೇಳೆ ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆರ್ ಮಠಮಪ್ಪ ಹಾಜರಾಗಿ ನೂತನ ಪದಾಧಿಕಾರಿಗಳಿಗೆ ಶುಭ ಕೋರಿದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಗುಬ್ಬಿಯಲ್ಲಿ ಇದೇ ತಿಂಗಳ 25ರಂದು ನಡೆಯುವ ಜೆಡಿಎಸ್ ಸೇರ್ಪಡೆ ಸಮಾವೇಶ ಕಾರ್ಯಕ್ರಮದ ಬಗ್ಗೆ ಕ್ಷೇತ್ರದಲ್ಲಿ ಸಲ್ಲದ ಗೊಂದಲ ಸೃಷ್ಟಿಯಾಗಿದ್ದು ಇದನ್ನು ಸಂಪೂರ್ಣ ಬಗೆಹರಿಸುವ ಭರವಸೆ ನೀಡಿದ್ದಾರೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ. ಇನ್ನು ಇವರ ತೋಟದ ಮನೆಗೆ ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕದ ಪದಾಧಿಕಾರಿಗಳು ಬರೋದಕ್ಕೆ ಸೂಚಿಸಿದ್ದಾರೆ ಅಂತ ಜೆಡಿಎಸ್ ಜಿಲ್ಲಾಧ್ಯಕ್ಷ ಆರ್ಸಿ ಆಂಜಿನಪ್ಪ ಸ್ಪಷ್ಟಪಡಿಸಿದ್ದಾರೆ. ಗುಬ್ಬಿ ಪಟ್ಟಣದ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ನಡೆಯುವ ಸಮಾವೇಶದ ಪೂರ್ವ ತಯಾರಿ ವೀಕ್ಷಿಸಿ ಮಾತನಾಡಿದ ಅವರು, ಜೆಡಿಎಸ್ನ ಯಾವ ಘಟಕಕ್ಕೂ ಪಕ್ಷ ಅಗೌರವ ತೋರಿಲ್ಲ, ಎಲ್ಲಾ ಪದಾಧಿಕಾರಿಗಳಿಗೆ ಬರಲು ವರಿಷ್ಠರೇ ಸೂಚಿಸಿದ್ದಾರೆ. ಈ ಜೊತೆಗೆ ತಾಲೂಕು ಅಧ್ಯಕ್ಷರಿಗೆ ಖುದ್ದು ಆಹ್ವಾನ ನೀಡಿ ನಂತರದಲ್ಲಿ ನಾಗರಾಜು ಅವರ ಸೇರ್ಪಡೆಗೆ ತಯಾರಿ ನಡೆಸಲು ತಿಳಿಸಿದ್ದಾರೆ. ಜೊತೆಗೆ ಏನೇ ಗೊಂದಲವಿದ್ದರೂ ನಮ್ಮನ್ನು ಭೇಟಿ ಮಾಡಿ ಬಗೆಹರಿಸಿಕೊಳ್ಳಿ ಎಂದು ಸೂಚಿಸಿದ್ದಾರೆ ಎಂದು ತಿಳಿಸಿದರು. ನಾಗರಾಜ್ ಅವರು ಸೇರ್ಪಡೆ ಆಗ್ತಾ ಇದ್ದಾರೆ. ಅಲ್ಲಿ ನಡೀತಾ ಇರತಕ್ಕಂಥದ್ದು ಕಾರ್ಯಕ್ರಮ ನಮ್ಮ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರ ಆದೇಶದ ಮೇರೆಗೆ, ಸೂಚನೆ ಮೇರೆಗೆ ಇಲ್ಲಿ ಸಮಾವೇಶ ನಡೀತಾ ಇರತಕ್ಕಂಥದ್ದು. ಇಲ್ಲಿ ನಾವು ಯಾವ ಒಂದು ಕಮಿಟಿಗೂ ಕೂಡ ಅಗೌರವ ನಾವು ತೋರಿಸಿಲ್ಲ. ಪೇರೆಂಟ್ ಕಮಿಟಿ ಅಧ್ಯಕ್ಷರೇನಿದ್ದಾರೆ ಅವರಿಗೆ ನಾವು ಎಲ್ಲ ಕಮಿಟಿಯವ್ರನ್ನ ವಿಶ್ವಾಸಕ್ಕೆ ತಗೊಂಡು ನೀವು ಮಾಡ್ರಿ ಅಂತ ನಾವು ಹೇಳಿದ್ದೀವಿ, ಮಾಡ್ತೀನಿ ಅಂತ ಕೂಡ ಅವ್ರು ಹೇಳಿದ್ರು. ಅದರ ಜೊತೆ ಜೊತೆಯಲ್ಲಿ
ಕುಮಾರಸ್ವಾಮಿ ಅವರು ಕೂಡ ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಗುರು ರೇಣುಕಾರಾಧ್ಯ ಅವರಿಗೆ ಫೋನ್ ಮುಖಾಂತರ ಮಾತಾಡಿದ್ದಾರೆ. ತಾವು ಏನು ಪ್ರಶ್ನೆ ಮಾಡಿದ್ರಿ ಅದನ್ನು ಅವರು ಕೂಡ ಕೇಳಿದ್ರು. ಯಾರು ನಮ್ಮ ಗುರು ಅಣ್ಣ ಅವರು ಕೂಡ ಅವರು ಏನು ಹೇಳಿದ್ರು, ನೋಡಪ್ಪ ನಾನು ಇವತ್ತೇ ನೀವು ಬರೋದಾದರೆ ಸಿಂಧಗಿಯಲ್ಲಿ ಸಿಗ್ತೀನಿ, ನೀವು ಎಷ್ಟು ಜನ ಬರ್ತೀರೋ ಅಷ್ಟು ಜನನೂ ಬರ್ರಿ, ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರು. ಬೈ ಚಾನ್ಸ್ ನೀವು ಬರೋಕ್ಕೆ ಆಗಲಿಲ್ಲ ಅಂದರೆ ನಾನು ಶನಿವಾರ ದಿವಸ ನಾನು ನಮ್ಮ ತೋಟದ ಮನೆಯಲ್ಲಿ ಸಿಗ್ತೀನಿ ಸಾಯಂಕಾಲ, ಅಲ್ಲಿಗೆ ಬರ್ರಿ ಎಲ್ಲ ಕೂಡ ಸೇರ್ಕೊಂಡು ಏನೇನು ಚರ್ಚೆ ಮಾಡಬೇಕು ಅಥವಾ ಏನು ಮಿಸ್ಟೇಕ್ ಆಗಿದೆ ಸರಿಪಡಿಸ್ಕೊಳ್ಳೋಣ ಅಂತ ಕೂಡ ಅವ್ರಿಗೆ ಹೇಳಿದ್ರು. ಅದಕ್ಕೆ ನಾವು ಕೂಡ ಅವ್ರಿಗೆ ಹೇಳಿದ್ದೀವಿ ಏನಂತ ನೋಡೋಣ. ನಮ್ಮ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಈ ಥರ ತಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ಯಾರ್ಯಾರನ್ನ ಕರ್ಕೊಂಡು ಹೋಗಬೇಕು, ಯಾರ್ಯಾರು ನೀವು ಬರ್ತೀರಿ, ಒಂದೆರಡು ಬಂದರು ನಾವು ಕೂಡ ನಿಮ್ಮ ಜೊತೆ ಬರ್ತೀವಿ ಅಂತ ಹೇಳಿಬಿಟ್ಟು ಜಿಲ್ಲಾ ಪದಾಧಿಕಾರಿಗಳು ಕೂಡ ನಾವು ಹೇಳಿದ್ದೀವಿ ಅವ್ರಿಗೆ. ಅದಕ್ಕಾಗಿ ಈಗ ಶನಿವಾರ ಇದೆ, ಅವ್ರು ಬಂದರೆ ನಾವು ಅವ್ರ ಜೊತೆಯಲ್ಲಿ ಹೋಗ್ತೀವಿ, ಕುಮಾರಸ್ವಾಮಿ ಅವ್ರ ಹತ್ರ ಕೂಡ ಅವರು ಕೂಡ ಮಾತಾಡ್ಬೋದು. ಇದರಲ್ಲಿ ಏನು ಈಗ ಪಕ್ಷಕ್ಕೆ ಅವರು ಕೂಡ ಸಾಕಷ್ಟು ವರ್ಷಗಳಿಂದ ಸುಮಾರು ವರ್ಷಗಳಿಂದ ಕಷ್ಟಪಟ್ಟಿರೋರು, ಇಲ್ಲಿ ಯಾರನ್ನೂ ಕೂಡ ನೆಗ್ಲೆಕ್ಟ್ ಮಾಡ್ತಕ್ಕಂಥ ಪ್ರಶ್ನೆನೇ ಉದ್ಭವಿಸಲ್ಲ. ಕಳೆದ ಎರಡು ವರ್ಷಗಳಿಂದ ಕೊರೋನಾ ಹಿನ್ನೆಲೆ ಪಕ್ಷ ಸಂಘಟನೆ ಸಮಾವೇಶ ಜಿಲ್ಲೆಯಲ್ಲಿ ಮಾಡಿರಲಿಲ್ಲ. ಸ್ಥಳೀಯ ಚುನಾವಣೆ ಉದ್ದೇಶದಿಂದ ಬಲವರ್ಧನೆ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಸಮಾವೇಶ ಜೊತೆಗೆ ಪ್ರಭಾವಿ ಮುಖಂಡರ ಸೇರ್ಪಡೆ ಮಾಡಿಕೊಳ್ಳುವ ಕೆಲಸ ಮಾಡಲಾಗುತ್ತಿದೆ ಎಂದರು. ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾದ ಗುಬ್ಬಿ ಶ್ರೀನಿವಾಸ್ ಅವರು ಮತ್ತು ಪಕ್ಷದ ವರಿಷ್ಠರ ನಡುವಿನ ಅಂತರ ಎಲ್ಲಾ ಪಕ್ಷದಲ್ಲಿರುವ ಭಿನ್ನಾಭಿಪ್ರಾಯದಂತೆಯೇ ಇರಬಹುದು, ದೊಡ್ಡವರ ವಿಚಾರ ತಿಳಿದಿಲ್ಲ. ಆದರೆ ಸಮಾವೇಶಕ್ಕೆ ಶಾಸಕರಿಗೆ ನಾನು ಖುದ್ದು ಆಹ್ವಾನ ನೀಡಿದ್ದೇನೆ, ಜೊತೆಗೆ ಸೇರ್ಪಡೆಯಾಗುವ ನಾಗರಾಜು ಅವರು ಸಹ ಆಹ್ವಾನ ನೀಡಿದ್ದಾರೆ, ಅವರು ಕಾರ್ಯಕ್ರಮಕ್ಕೆ ಆಗಮಿಸುವ ವಿಶ್ವಾಸವಿದೆ ಎಂದರು. ಈಗಾಗಲೇ ನಾವು ಈ ತಾಲೂಕಿನ ಅಧ್ಯಕ್ಷರಾಗಿರತಕ್ಕಂಥ ಗೌರವಾನ್ವಿತ ಶ್ರೀಮಾನ ಗುರು ರೇಣುಕಾರಾಧ್ಯ ಅವರಿಗೆ ಈಗಾಗಲೇ ನಾವು ಒಂದು ನಮ್ಮ ಲೆಟರ್ನಲ್ಲಿ ಇಂಥ ದಿವಸ ಸಭೆ ಮಾಡಬೇಕು, ಸಮಾವೇಶ ನಡೆಯುತ್ತೆ, ಈ ಸಮಾವೇಶದಲ್ಲಿ ಪೂಜ್ಯ ದೇವೇಗೌಡರು, ಕುಮಾರಸ್ವಾಮಿಯವರು ಮತ್ತು ಅನೇಕ ನಾಯಕರೆಲ್ಲ ಕೂಡ ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ ನೀವು ಸಭೆ ಕರೆದು ಡಿಸಿಷನ್ ತಗೊಂಡು ಈ ಸಮಾವೇಶಕ್ಕೆ ಎಲ್ಲರೂ ಬರೋ ರೀತಿಯಲ್ಲಿ ತಾವು ಎಲ್ಲರನ್ನೂ ಆಹ್ವಾನ ಮಾಡಬೇಕು ಅಂತ ಹೇಳಿ ನಾವು ಕೊಟ್ಟಿದ್ದೀವಿ ಸರ್. ಒಂದು ವೇಳೆ ಅವ್ರು ಹೇಳಿದರೋ ಇಲ್ಲವೋ ಗೊತ್ತಿಲ್ಲ, ಆದರೂ ಕೂಡ ಇವತ್ತು ತಾವು ಹೇಳಿದ್ದಕ್ಕೆ ನಮಗೂ ಗಮನಕ್ಕೆ ಬಂತು. ಆದ್ದರಿಂದ ಇವತ್ತು ಏನು ಎಸ್ ಸಿ ಕಮಿಟಿ ಆಗಿರ್ಬೋದು, ಎಸ್ ಟಿ ಕಮಿಟಿ ಆಗಿರ್ಬೋದು, ಒ ಬಿ ಸಿ ಕಮಿಟಿ ಆಗಿರ್ಬೋದು, ಯುವ ಘಟಕಗಳಾಗಿರ್ಬೋದು, ಎಲ್ಲ ಘಟಕಗಳನ್ನು ಕೂಡ ನಾವು ಖುದ್ದು ಈ ಒಂದು ಗುಬ್ಬಿ ಕ್ಷೇತ್ರದಲ್ಲಿ ಬಂದು ತಮ್ಮ ಮುಖಾಂತರ ಎಲ್ಲರೂ ಕೂಡ ಬಹಳ ಗೌರವಪೂರ್ವಕವಾಗಿ ಆಹ್ವಾನವನ್ನು ಮಾಡ್ತಾ ಇದ್ದೇವೆ. ತಾವೆಲ್ಲ ಕೂಡ ಈ ಸಭೆಯಲ್ಲಿ ಭಾಗವಹಿಸಿ ನಮ್ಮ ಪಕ್ಷದ ಸಂಘಟನೆಗೆ ಬಲ ಕೊಡಬೇಕು. ತಾವು ಏನು ಪ್ರಾಮಾಣಿಕತೆಯಿಂದ ಪಕ್ಷಕ್ಕೆ ದುಡಿತಾ ಇದ್ದೀರಿ ಅದನ್ನು ನಾವು ಬೆಲೆ ಕೊಡ್ತೇವೆ ನಿಮಗೆ. ಆದ್ದರಿಂದ ತಾವೆಲ್ಲ ಕೂಡ ನಾನು ತಮ್ಮನ್ನು ಕೈಜೋಡಿಸಿ ನಾನು ಮನವಿ ಮಾಡ್ತೇನೆ, ತಾವೆಲ್ಲ ಕೂಡ ಬಂದು ಪೂಜ್ಯ ದೇವೇಗೌಡರು, ಕುಮಾರಸ್ವಾಮಿಯವರು ಭಾಗವಹಿಸ್ತಕ್ಕಂಥ ಈ ಸಮಾವೇಶದಲ್ಲಿ ತಾವು ಕೂಡ ಭಾಗವಹಿಸಿ ಸಭೆಯನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ನಾನು ಹೃದಯಪೂರ್ವಕವಾಗಿ ಮತ್ತು ಗೌರವಪೂರ್ವಕವಾಗಿ ತಮ್ಮಲ್ಲಿ ಮನವಿ ಮಾಡ್ತೇನೆ. ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ, ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹಾಗೂ ರಾಜ್ಯಾಧ್ಯಕ್ಷ ಎಚ್ ಕೆ ಕುಮಾರಸ್ವಾಮಿ ಸೇರಿದಂತೆ ಜಿಲ್ಲೆಯ ಎಲ್ಲಾ ಜೆಡಿಎಸ್ ಶಾಸಕರು, ಮಾಜಿ ಶಾಸಕರು, ಪಕ್ಷದ ಜವಾಬ್ದಾರಿ ಹೊತ್ತ ಎಲ್ಲಾ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಆಗಮಿಸಿ ಈ ಸೇರ್ಪಡೆ ಕಾರ್ಯಕ್ರಮ ಯಶಸ್ವಿ ಮಾಡಲಿದ್ದಾರೆ. ಈ ಜೊತೆಗೆ ಎಲ್ಲಾ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಆಗಮಿಸಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾ ಉಪಾಧ್ಯಕ್ಷ ಬೀರಮಾರನಹಳ್ಳಿ ನರಸೇಗೌಡ, ಮಹಾಪ್ರಧಾನ ಕಾರ್ಯದರ್ಶಿ ಮಹಾಲಿಂಗಪ್ಪ, ಹಿರಿಯ ಉಪಾಧ್ಯಕ್ಷ ದೇವರಾಜ್, ರಾಜ್ಯ ಸಂಚಾಲಕ ಬೆಳ್ಳಿ ಲೋಕೇಶ್, ಮುಖಂಡರಾದ ಬಿಎಸ್ ನಾಗರಾಜು, ಲಕ್ಷ್ಮೀಪತಿ, ಗಂಗಣ್ಣ, ಶ್ರೀನಿವಾಸ್ ಇತರರು ಇದ್ದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಪಾವಗಡ ನ್ಯಾಯಾಲಯದ ಆವರಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರಗಳು ನಿಮ್ಮ ಕಾನೂನು ಹಕ್ಕುಗಳ ಸಂರಕ್ಷಣೆ ಬಗ್ಗೆ ತಾಲೂಕಿನಾದ್ಯಂತ 16ರಿಂದ 11ರವರೆಗೂ ಕೂಡ ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ. ಇನ್ನು ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹಿರಿಯ ನ್ಯಾಯಾಧೀಶ ಹಾಗೂ ಪಾವಗಡ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷೆ ಹರಿಣಿ ಎಂಎಚ್ ತಿಳಿಸಿದ್ದಾರೆ. 148 ಗ್ರಾಮಗಳಲ್ಲಿ ನ್ಯಾಯಾಧೀಶರು ಹಾಗೂ ವಕೀಲರು ವಿವಿಧ ಇಲಾಖೆಯ ಅಧಿಕಾರಿಗಳಿಂದ ಕಾನೂನು ಅರಿವು ಹಾಗೂ ನೆರವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರ ನಿರ್ದೇಶನದಂತೆ 75ನೇ ವರ್ಷದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಆಚರಣೆಯ ಪ್ರಯುಕ್ತ ಹಮ್ಮಿಕೊಳ್ಳಲಾದ ನಲ್ಸಪಾನ್ ಇಂಡಿಯಾ ಅವೇರ್ನೆಸ್ ಆ್ಯಂಡ್ ಔಟ್ರೀಚ್ ಪ್ರೋಗ್ರಾಂ ಪ್ರಯುಕ್ತ ಪಾವಗಡ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮತ್ತು ಮಾನವ ಹಕ್ಕುಗಳು ಕಾನೂನು ಅರಿವು ಅಭಿಯಾನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಭಾಗವಹಿಸಿದ್ದರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ.
ಈಗಾಗಲೇ ತಾಲೂಕಿನ ಒಟ್ಟು 184 ಗ್ರಾಮದಲ್ಲಿ ಈ ಒಂದು ಅರಿವು ನೆರವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ತಾಲೂಕಿನ 34 ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಯುತ್ತಿದೆ. 18 ಹಳ್ಳಿಗಳನ್ನು ಕವರ್ ಮಾಡಿದ್ದೇವೆ. ಇನ್ನು ನಾವು ನವೆಂಬರ್ 14 ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು. ಪ್ರತಿ ಗ್ರಾಮ ಪಂಚಾಯತ್ ನಮ್ಮ ವಕೀಲ ಬಂದವರು ಹಾಗೆ ನಾವು ಕೂಡ ಮುಂದೆ ನಾವು ಸದಸ್ಯರು ಹೋಗಿ ಒಂದೊಂದು ಗ್ರಾಮ ಪಂಚಾಯತಿಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾಳೆ ಕೂಡ ನಮ್ಮ ಸಾಹೇಬರು ಹೋಗ್ತಾ ಇದ್ದಾರೆ. ನಮ್ಮ ಮೇಡಮ್ ಅಖಿಲರವರು ಆಲ್ರೆಡಿ ಒಂದು ಗ್ರಾಮ ಪಂಚಾಯತಿ ಮುಗಿಸಿದ್ದಾರೆ. ನಾನು ಕೂಡ ಈಗ ಕಳೆದ 20 ತಾರೀಕು ಸಿ ಕೆ ಕೂಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ 6 ಹಳ್ಳಿಗಳಲ್ಲಿ ಹೋಗಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ಹಾಗೂ ಹಿರಿಯ ನ್ಯಾಯಾಧೀಶರಾದ ಜಗದೀಶ್ ಬೀಸೆರೊಟ್ಟಿ ಮನವಿ ಮಾತನಾಡಿದರು. ವಿವಿಧ ರೀತಿಯ ಕಾನೂನಿನ ಚೌಕಟ್ಟಿನಲ್ಲಿ ಮನುಷ್ಯ ತಮ್ಮ ಜೀವನದ ದಿನಗಳು ಕಳೆಯುತ್ತಿದ್ದಾನೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಕಾನೂನಿನ ವಿರುದ್ಧ ಕೆಲಸ ಮಾಡುತ್ತಿರುತ್ತಾನೆ. ಆದರೆ ಕಾನೂನಿನ ವಿಚಾರ ತಿಳಿಯದೆ ಮನುಷ್ಯ ತಪ್ಪು ಮಾಡಿರುತ್ತಾನೆ. ಅಂತಹ ವಿಚಾರಗಳನ್ನು ಮೊದಲು ತಿಳಿಯಬೇಕು ಎಂದರು. ವಿದ್ಯಾರ್ಥಿಗಳು, ಮಹಿಳೆಯರು ಮತ್ತು ಮಕ್ಕಳು ಯಾರೂ ಗೊಬ್ಬರ ಒಳಗೊಂಡಿದ್ದರೆ ಅವರನ್ನೂ ಒಳಗೊಂಡಂತೆ ಎಲ್ಲ ವರ್ಗದಲ್ಲೂ ಸಹಿತ ಈ ಕಾನೂನು ಅರಿವು ನೆರವಿನ ಕಾರ್ಯಕ್ರಮದ ಮಾಹಿತಿಯನ್ನು ಅವರು ಪಡೆದುಕೊಂಡು ಅವರಿಗೆ ಏನಾದರೂ ಕಾನೂನಿನಡಿಯಲ್ಲಿ ಅನಾನುಕೂಲಕರಾಗಿದ್ದರೆ, ಅವರಿಗೆ ಅನ್ಯಾಯ ಉಂಟಾಗಿದ್ದರೆ, ಅವರಿಗೆ ವಂಚನೆ ಆಗಿದ್ದರೆ, ಅವರಿಗೆ ನಷ್ಟ ಉಂಟಾಗಿದ್ದರೆ ಅವರು ಕಾನೂನು ಸೇವಾ ಸಮಿತಿಯ ಮೂಲಕ ಬಂದು ಅರ್ಜಿ ಸಲ್ಲಿಸಿ ಅವರು ಉಚಿತವಾಗಿ ಕಾನೂನಿನ ನೆರವು ಪಡೆಯಲಿಕ್ಕೆ ಅಥವಾ ಅವರ ಪ್ರಕರಣಗಳನ್ನು ನ್ಯಾಯಾಲಯದಲ್ಲಿ ಹೂಡಲಿಕ್ಕೆ ಅನುಕೂಲ ಆಗುವಂಥ ನಿಯಮಗಳಿವೆ. ಅವುಗಳ ಪ್ರಯೋಜನವನ್ನು ಅವರು ಪಡ್ಕೊಳ್ಳಿಕ್ಕೆ ಈ ಮೂಲಕ ನಾವು ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ. ಮತ್ತು ಈ ಕಾನೂನು ಸೇವಾ ಸಮಿತಿಯಿಂದ ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳ ಪ್ರಯೋಜನವನ್ನು ಸಾರ್ವಜನಿಕರು. ಈ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಆಂಜನೇಯಲು, ಕಚೇರಿ ಸಿಬ್ಬಂದಿ ವೆಂಕಟ್ ಭಾಗವಹಿಸಿದ್ದರು. ಇಮ್ರಾನ್ ಉಲ್ಲಾ, ಅಮೋಕ್ ಟಿವಿ, ಪಾವಗಡ. ಮಹಿಳೆಯೊಬ್ಬಳು ಮಗುವಿಗೆ ಗ್ರೇಪ್ ವಾಟರ್ ಅನ್ನ ಕೊಡಿ ಅಂತ ಮೆಡಿಕಲ್ ಸ್ಟೋರ್ಗೆ ತೆರಳಿದ್ದಾರೆ. ಆದರೆ ಮೆಡಿಕಲ್ ಶಾಪ್ ಮಾಲೀಕ ಗ್ರೇಪ್ ವಾಟರ್ ಬದಲಿಗೆ ಪಾಯ್ಸನ್ ಕೊಟ್ಟಿರುವಂತಹ ಘಟನೆ ವರದಿಯಾಗಿದೆ. ಈ ಘಟನೆ ಎಲ್ಲಿ ನಡೆದಿದೆ ಅನ್ನೋದ್ರ ಒಂದು ವಿವರ ಇಲ್ಲಿದೆ ನೋಡಿ. ಮಧುಗಿರಿ ತಾಲೂಕಿನ ಐಡಿಹಳ್ಳಿ ಗ್ರಾಮದ ಬಸ್ ನಿಲ್ದಾಣದ ಬಳಿ ಇರುವ ಪದ್ಮಾ ಮೆಡಿಕಲ್ ಶಾಪ್ನಲ್ಲಿ ಕಂತಗಾನಹಳ್ಳಿ ಶಿವಕುಮಾರ್ ಪತ್ನಿ ತನ್ನ ಮಗುವಿಗೆ ಗ್ರೇಪ್ ವಾಟರ್ ಖರೀದಿಸಿದ್ದಾಳೆ. ಖರೀದಿಸಿದ ಗ್ರೇಪ್ ವಾಟರ್ ಅನ್ನು ಮನೆಗೆ ತೆರಳಿ ಬಾಟಲಿಯ ಮುಚ್ಚಳ ತೆರೆದು ನೋಡಿದಾಗ ಪಾಯ್ಸನ್ ವಾಸನೆ ಬಂದಿದ್ದು ಗಾಬರಿಯಾಗಿ ತನ್ನ ಪತಿಗೆ ವಿಷಯ ತಿಳಿಸಿದ್ದಾಳೆ. ಪತಿ ಶಿವಕುಮಾರ್ ಮೆಡಿಕಲ್ ಮಾಲೀಕ ಕೊಟ್ಟ ಬಾಟಲಿಯನ್ನು ಪರಿಶೀಲಿಸಿದಾಗ ಸರ್ಜಿಕಲ್ ಸ್ಪಿರಿಟ್ ಬಾಟಲಿ ಎಂದು ದೃಢಪಟ್ಟಿದೆ. ಮೆಡಿಕಲ್ ಶಾಪ್ಗೆ ತೆರಳಿ ಗ್ರೇಪ್ ವಾಟರ್ ಬದಲು ವಿಷದ ಬಾಟಲಿ ಕೊಟ್ಟಿದ್ದೀರಿ ಎಂದು ಹಿಂತೆಗೆದುಕೊಳ್ಳುವಂತೆ ವಿಷಯ ಪ್ರಸ್ತಾಪಿಸಿದಾಗ ಕನಿಷ್ಠ ಪ್ರಜ್ಞೆ ಇಲ್ಲದ ಮೆಡಿಕಲ್ ಮಾಲೀಕ ಬಾಟಲಿಯ ಮುಚ್ಚಳ ತೆರೆದಿದ್ದೀರಿ, ಇದು ವಾಪಸ್ ಪಡೆಯಲು ಸಾಧ್ಯವಿಲ್ಲ ಎಂದು ಮಹಿಳೆಯ ಮೇಲೆ ಗಲಾಟೆ ಮಾಡಿದ್ದಾನೆ. ಈ ಬಗ್ಗೆ ತಕ್ಷಣ ಮಿಡಿಗೇಶಿ ಪೊಲೀಸ್ ಠಾಣೆಗೆ ದೂರವಾಣಿ ಮೂಲಕ ಕರೆ ಮಾಡಿ ಮಾಹಿತಿ ನೀಡಿದ್ದು, ಪೊಲೀಸ್ ಠಾಣೆಯ ಸಿಬ್ಬಂದಿ ತಕ್ಷಣ ದೂರವಾಣಿ ಮೂಲಕ ಮೆಡಿಕಲ್ ಮಾಲೀಕನಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಅಲ್ಲದೆ ಶನಿವಾರ ಹಾಜರಾಗುವಂತೆ ಸೂಚಿಸಿದ್ದಾರೆ. ಮೆಡಿಕಲ್ ಮಾಲೀಕ ಹಾಗೂ ಪೊಲೀಸ್ ಸಿಬ್ಬಂದಿ ಮಾತನಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅಲ್ಲ ರೀ, ಅದು ಗೊತ್ತಾಗಲ್ವ ನಿಮ್ಗೆ ಸರ್? ಸರ್ ಏನೋ ಪರ್ಪಾಟ್ನಲ್ಲಿ ಅದು ಸೇಮ್ ಇತ್ತು ಕೊಟ್ಟಿದೀವಿ ಸರ್. ಸಾರಿ ಸರ್. ಸೇಮ್ ಅಲ್ಲ ರೀ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ರಿ ಅರ್ಥ? ಅವರು ಹಾಕಿಲ್ಲ ಸರ್, ದೇವ್ರ ದಯದಿಂದ ಹಾಕಿಲ್ಲ, ಚೆನ್ನಾಗಿದ್ದಾರೆ ಸರ್. ತಪ್ಪಾಯ್ತು ಅದೇ ಹಾಕಿ ಏನ್ರಿ ತಪ್ಪಾಯ್ತು? ತಪ್ಪಾಯ್ತು ಸರ್. ಅಲ್ಲ ಮೆಡಿಕಲ್ ಇಕ್ಕಿರೋಣ ಎಂತ ಹೆಂಗ್ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ. ತಪ್ಪಾಗಿಬಿಟ್ಟು ಪರ್ಪಾಟ್ ಆಗಿದೆ ಸರ್. ಸಾರಿ ಸರ್. ಅಲ್ಲ ನೀನ್ ಅಂತ ಮೆಡಿಕಲ್ ಶಾಪ್ ಅಲ್ಲ ಅಂತ ಯಾಕೆ ಅಂತ ನೀನು ಸರ್? ಅಲ್ಲ ಸರ್, ಬೇರೆ ಸೇಮ್ ಲೇಬಲ್ದು ಇತ್ತು ಸರ್, ಬೇರೆ ಕೊಟ್ಟಿದ್ದೀನಿ ಸರ್ ಅಷ್ಟೇ ಸರ್. ಅಲ್ಲ ಯಾ ನಿಂಗೆ ಗೊತ್ತಾಗಲ್ವ ಮತ್ತೆ ವಿಷಯ ಕೊಟ್ಬಿಟ್ರೆ ಮತ್ತೆ? ಇಲ್ಲ ಸರ್, ಏನು ಆಗಿಲ್ಲ ಸರ್ ಸದ್ಯ. ಸಾರಿ ಸಾರಿ ಸರ್, ನಂದೇ ತಪ್ಪು ಸರ್. ತಪ್ಪಿದ್ಮೇಲೆ ಯಾಕೆ ಮಾತಾಡಕ್ ಹೋಗ್ತೀಯಾ? ಇನ್ನೆಂದು ನಾನ್ ಮಾತಾಡಿಲ್ಲ ಸರ್, ನಮ್ ಹೆಂಗ್ ಇದ್ರು ಆ ತರ ಮಾತಾಡಿದ್ದಾರೆ ಸರ್ ಅಷ್ಟೇ. ನಾನು ಇರ್ಲಿಲ್ಲ ಸರ್, ನಾನೇ ಮ್ಯಾನೇಜ್ ಮಾಡ್ಕೊಳ್ತಿದ್ದೆ ಸರ್. ಅಲ್ಲ ಯಾ ಈಗ ಇದು ಹುಡುಗಿ ಏನ ಹೆಚ್ಚು ಕಮ್ಮಿ ತಪ್ಪಾತಂದ್ರೆ ಮುಗ್ದೋಯ್ತಲ್ಲ, ದೇವ್ರ ದಯದಿಂದ ಏನು ಆಗಿಲ್ಲ ಸರ್. ಮತ್ತೆ ಹೆಂಗ್ ಇರ್ಬೇಕಂತವ್ರಿಗೆ ಹೆಂಗ್ ಹೇಳಿ ಕಳಿಸ್ಬೇಕು? ನಿಮ್ದು ಓಪನ್ ಯಾಕಪ್ ಮಾಡಿದಾರೆ ಅಂತ ಇದಕ್ಕೆ ಅವ್ರ ಕೋಪ ಬಂದಿದೆ ಸರ್.
ಈಗ ಅವ್ರು ಬಂದು ಕಂಪ್ಲೇಂಟ್ ಕೊಟ್ರೆ ಕೇಸ್ ಆಗುತ್ತಲ್ಲ ಮತ್ತೆ. ಇಲ್ಲ ಸರ್, ಇಲ್ಲ ಸರ್, 100% ಕಂಪ್ಲೇಂಟ್ ಸರ್. ಇಲ್ಲ ಸರ್, ನಾವು ತಪ್ಪಾಯ್ತು ಅಂತ ಕೇಳ್ಕೊಳ್ತಾ ಇದೀವಿ ಸರ್. ಸುತ್ತಮುತ್ತ ಹಳ್ಳಿಗಳಿಂದ ಅಮಾಯಕರು ಆಸ್ಪತ್ರೆಗೆಂದು ಐಡಿ ಹಳ್ಳಿ ಹೋಬಳಿ ಕೇಂದ್ರಕ್ಕೆ ತೆರಳುತ್ತಾರೆ. ಈ ರೀತಿಯ ಅವೈಜ್ಞಾನಿಕ ಔಷಧಿಗಳು ನೀಡಿ ಸಾರ್ವಜನಿಕರ ಜತೆ ಚಲ್ಲಾಟವಾಡುತ್ತಿರುವ ಪದ್ಮಾ ಮೆಡಿಕಲ್ ಮಾಲೀಕನ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ತುರ್ತಾಗಿ ಶಿಸ್ತು ಕ್ರಮ ಕೈಗೊಳ್ಳಬೇಕಿದೆ. ಟಲ್ಲಿ ನೀಡಿದ ಮೆಡಿಕಲ್ ಮಾಲೀಕ ಹಾಗೂ ಪೊಲೀಸ್ ಸಿಬ್ಬಂದಿ ಮಾತನಾಡಿರುವ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದ್ದು, ಪೊಲೀಸ್ ಇಲಾಖೆ ಹಾಗೂ ನಿಯಂತ್ರಣ ಇಲಾಖೆ ಎಷ್ಟರ ಮಟ್ಟಿಗೆ ಶಿಸ್ತು ಕ್ರಮ ಕೈಗೊಳ್ಳುತ್ತದೆ ಎಂದು ಕಾದು ನೋಡಬೇಕಿದೆ. ಹಲೋ, ನಮಸ್ಕಾರ ಸರ್. ಹಲೋ, ನಮಸ್ತೆ ಹೇಳಿ ಸರ್. ಮಿಡಿಗೇಷನ್? ಹೌದು, ಹೇಳಪ್ಪ ಸರ್. ಇದು ಐಡಿಯಲ್ಲಿ ಪದ್ಮಾ ಮೆಡಿಕಲ್ ಇಂದ ಪಾಯ್ಸನ್ ಕೊಟ್ಟಿದ್ದಾರೆ ಸರ್. ಯಾರಿಗೆ ಸರ್? ಮಗುಗೆ ವಾಮಿಟ್ ಅಂತ ಕೇಳಿರೋದು. ಇವ್ರು ಪಾಯ್ಸನ್ ಕೊಟ್ಟಿದ್ದಾರೆ ಸರ್. ಪಾಯ್ಸನ್ ಸರ್, ನಮ್ಮ ಹತ್ರ ಅದು ಇದೆ. ಏನಾಯ್ತು ಮಗುಗೆ ಸರ್? ಮಗುಗೇನು ಹಾಕಿಲ್ಲ. ಫಸ್ಟ್ ನಾವು ಟಾನಿಕ್ ಇದು ಪಾಯ್ಸನ್ ಅಂತ ಇರೋದಕ್ಕೆ ನಾನು ಟೆಸ್ಟ್ ಮಾಡಿ ಇದ್ ನೋಡಿದ್ದು ಸರ್. ಹೌದಾ? ನಾವು ಟೆಸ್ಟ್ ಮಾಡಿ ನೋಡಿದ್ರೆ ಇವ್ರು ಧಮಕಿ ಆಡ್ತಾ ತಿರುಗು ಬಂದು ಇದ್ ಮಾಡಿದ್ರೆ ಟೆಸ್ಟ್ ಮಾಡಿ ವಾಪಸ್ ಇದು ವಾಮಟ್ರಲ್ಲ ಅಂತ ವಾಪಸ್ ಕೊಟ್ಟು ಬೇರೆದ್ ಕೊಟ್ರಿ ಅಂದ್ರೆ ಇವ್ರೇನ್ ಹೇಳ್ತಾರೆ? ಒಕ್ಕ ನಿಮಿಷ ಮುಂಡ ನೀನ್ ಮಾತಾಡದಂತ ಆನಿಗ್ ಪೂರ್ತಿಗ ನೀವು ಮಾತಾಡೋದು. ಹಲೋ, ಹಲೋ ಸರ್. ಕೊಟ್ಟಿದ್ರೆ ಆಮೇಲೆ ಇವ್ರೇನ್ ಹೇಳ್ತಾ ಇದ್ರೆ ವಾಮಟ್ರ ಎಲ್ಲ ಚೇಂಜ್ ಮಾಡ್ಕೊಡ್ರಿ, ಯಾಕೆ ಓಪನ್ ಮಾಡಿದ್ರೆ ಈ ಕ್ಯಾಪ್ ಅಂತ ಇದ್ ಮಾಡ್ತಾರೆ ಸರ್, ಧಮಕಿ ಹಾಕ್ತಾರೆ. ಎಜುಕೇಟೆಡ್ ಇರ್ಬೇಕಾ ಸರ್ ಇವ್ರ ಹತ್ರ? ಸರ್ ಹಲೋ, ನಾವೇನ್ ಸರ್, ನಾಗಭೂಷಣ್ ರೆಡ್ಡಿ ಅಂತ ಪದ್ಮ ಮೆಡಿಕಲ್ ಅವರು ಸರ್. ತಪ್ಪಾಯ್ತು ಅಂತ ಹೇಳಿದೀವಿ ಸರ್ ನಾವು. ಅಲ್ಲ ರೀ, ಅದು ಗೊತ್ತಾಗಲ್ವ ನಿಮ್ಗೆ ಸರ್? ಸರ್ ಏನೋ ಪರ್ಪಾಟ್ನಲ್ಲಿ ಅದು ಅದು ಸೇಮ್ ಇತ್ತು ಕೊಟ್ಟಿದೀವಿ ಸರ್. ಸಾರಿ ಸರ್. ಸೇಮ್ ಅಲ್ಲ ರೀ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ರಿ ಅರ್ಥ? ಅವರು ಹಾಕಿಲ್ಲ ಸರ್, ದೇವ್ರ ದಯದಿಂದ ಹಾಕಿಲ್ಲ, ಚೆನ್ನಾಗಿದ್ದಾರೆ ಸರ್. ತಪ್ಪಾಯ್ತು ಅದೇ ಏನ್ರಿ ತಪ್ಪಾಯ್ತು? ತಪ್ಪಾಯ್ತು ಸರ್. ಅಲ್ಲ, ಮೆಡಿಕಲ್ ಇಕ್ಕಿರೋ ಎಂತ ಹೆಂಗ್ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ. ಪರ್ಪಾಟ್ ಆಗಿದೆ ಸರ್. ಸಾರಿ ಸರ್. ಅಲ್ಲ, ನೀನ್ ಅಂತ ಮೆಡಿಕಲ್ ಶಾಪ್ ಅಲ್ಲಿ ಅಂತ ಯಾಕೆ ಕೇಂತ ನೀನು ಸರ್? ಅಲ್ಲ ಸರ್, ಬೇರೆ ಅದು ಸೇಮ್ ಲೇಬಲ್ದು ಇತ್ತು ಸರ್, ಬೇರೆ ಕೊಟ್ಟಿದ್ದೀನಿ ಸರ್ ಅಷ್ಟೇ ಸರ್. ಅಲ್ಲ ಯಾ, ನಿಂಗೆ ಗೊತ್ತಾಗಲ್ವ ಮತ್ತೆ ಅವತ್ತು ವಿಷ ಕೊಟ್ಬಿಟ್ರೆ ಇಲ್ಲ ಸರ್, ಏನು ಆಗಿಲ್ಲ ಸರ್ ಸದ್ಯ. ಸಾರಿ ಸಾರಿ ಸರ್, ನಂದೇ ತಪ್ಪು ಸರ್. ನಾನ್ ಮಾತಾಡಿಲ್ಲ ಸರ್, ನಮ್ ಹೆಂಗ್ ಇದ್ರು ಆ ತರ ಮಾತಾಡಿದಾರೆ ಸರ್ ಅಷ್ಟೇ. ನಾನ್ ಇರ್ಲಿಲ್ಲ ಸರ್, ನಾನೇ ಮ್ಯಾನೇಜ್ ಮಾಡ್ಕೊಳ್ತಿದ್ದೆ ಸರ್. ಅಲ್ಲ ಈಗ ಹುಡುಗಿ ಏನ ಹೆಚ್ಚು ಕಮ್ಮಿ ಆಯ್ತು, ತಪ್ಪಾತಂದ್ರೆ ಮುಗ್ದೋಯ್ತಲ್ಲ. ದೇವ್ರ ದಯದಿಂದ ಏನು ಆಗಿಲ್ಲ ಸರ್. ಮತ್ತೆ ಮತ್ತೆ ಹೆಂಗಿರ್ಬೇಕಂತವ್ರಿಗೆ ಹೆಂಗ್ ಹೇಳಿ ಕಳಿಸ್ಬೇಕು? ನಿಂದು ಓಪನ್ ಯಾಕಪ್ ಮಾಡಿದಾರೆ ಅಂತ ಇದಕ್ಕೆ ಅವ್ರ ಕೋಪ ಬಂದಿದೆ ಸರ್. ಈಗ ಅವ್ರು ಬಂದು ಕಂಪ್ಲೇಂಟ್ ಕೊಟ್ರೆ ಕೇಸ್ ಆಗುತ್ತಲ್ಲ ಮತ್ತೆ? ಇಲ್ಲ ಸರ್, ಇಲ್ಲ ಸರ್, 100% ಕಂಪ್ಲೇಂಟ್ ಇಲ್ಲ ಸರ್. ಇಲ್ಲ ಸರ್, ನಾವು ತಪ್ಪಾಯ್ತು ಅಂತ ಕೇಳ್ಕೊಳ್ತಾ ಇದೀವಿ ಸರ್. ಇನ್ ನಮ್ಗೆ ಇರೋದು ಮಗು, ಅದಕ್ಕೆ ನಾನು ಏನ್ ಮಾಡ್ಬೇಕಾಯ್ತು? ಏರಪ್ಪ ಬಂದು ಕೇಳ್ಕೊಂಡು. ಹಲೋ ಹೇಳಿ ಸರ್. ಆಯ್ತು, ನಿನ್ ಬೆಳಿಗ್ಗೆ ಸ್ಟೇಷನ್ ಹತ್ರ ಬಾರಪ್ಪ. ಹ್ಞೂ ಸರ್, ಬರ್ತೀನಿ. ಅವ್ನ ಕರೆಸ್ತೀನಿ ಬಾ ಇಲ್ಲಿ. ಸರಿ ಸರ್, ಬರ್ತೀನಿ ಸರ್. ಈಗ ಹೋಗು, ಕುಡಿಲ್ಲ ಅವ್ನ ಕೈ ಕುಡಿಲಿ ಮೇಡ ಸರ್. ಹೇಳಿ ಸರ್. ಬೆಳಿಗ್ಗೆ ಸ್ಟೇಷನ್ ಹತ್ರ ಬರ್ರಿ ನೀವು. ಬರ್ತೀವಿ ಸರ್. ಬೆಳಿಗ್ಗೆ ಬರ್ರಿ, 9:30 ಬರ್ರಿ ಸ್ಟೇಷನ್ ಹತ್ರ ಬರ್ರಿ. ಬರ್ತೀವಿ ಸರ್. ಐಡಿಯಲ್ಲಿ ಬರ್ರಿ, ಕೊಡ್ರಿ. ಪದ್ಮಾ ಮೆಡಿಕಲ್. ಹಲೋ ಎತ್ರಿ. ಹಲೋ ಏ ಬಾ, ನೀವು ಬೆಳಿಗ್ಗೆ ಸ್ಟೇಷನ್ ಹತ್ರ ಬಾರಪ್ಪ, ನಾನು ಅವ್ರನ್ನ ಕರೆಸ್ತೀನಿ, ಹೇಳ್ತೀನಿ. ಹ್ಞೂ ಸರಿ ಸರ್, ಬರ್ತೀನಿ ಸರ್. ಬಾ, ಆಯ್ತು ಹೋಗು ನೀನೀಗ ಬೆಳಿಗ್ಗೆ ಬಾ. ಓಕೆ ಸರ್. ಶಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಅಂಜುಮಾನ್ ಇ ಇಸ್ಲಾಮಿಯಾ ಚುನಾವಣೆಗೆ ಸ್ಪರ್ಧಿಸೋಕೆ ಇಚ್ಛಿಸಿರುವಂತಹ ಒಂದು ಗುಂಪು ಆಡಳಿತ ಮಂಡಳಿಯ ಮೇಲೆ ಯೂಟ್ಯೂಬ್ಗಳಲ್ಲಿ ಹಾಗೂ ವಾಟ್ಸ್ಆಪ್ ಗುಂಪುಗಳಲ್ಲಿ ಇಲ್ಲಸಲ್ಲದ ಆರೋಪಗಳನ್ನು ಹರಿಬಿಡ್ತಾ ಇದ್ದು ಅದೆಲ್ಲ ಕೂಡ ಸುಳ್ಳು ಹಾಗೂ ಆಧಾರ ರಹಿತವಾಗಿದೆ ಅಂತ ಅಂಜುಮಾನ್ ಇ ಇಸ್ಲಾಮಿಯಾ ಸಂಸ್ಥೆಯ ಅಧ್ಯಕ್ಷ ಜಮೀರ್ ಅಹಮದ್ ಸ್ಪಷ್ಟನೆ ನೀಡಿದ್ದಾರೆ. ಅಂಜುಮಾನ್ ಇ ಇಸ್ಲಾಮಿಯಾ ಸಂಸ್ಥೆಗೆ ಮಂಗಸಂದ್ರದ ಸರ್ವೆ ನಂಬರ್ 197ರಲ್ಲಿ ಸಿಎಂ ಇಬ್ರಾಹಿಂ ರವರು ಡಾಕ್ಟರ್ ರಹಮತ್ತುಲ್ಲಾ ಖಾನ್, ನಿಸಾರ್ ಅಹಮದ್, ಅಕ್ಬರ್ ರವರುಗಳ ಹೆಸರಿನಲ್ಲಿ ಜಮೀನು ಖರೀದಿಸಿ ಅಂಜುಮಾನ್ಗೆ ದಾನವಾಗಿ ನೀಡಿದ್ದರು. ಪ್ರಸ್ತುತ ಜಮೀನು ಹಲವಾರು ವಿವಾದಗಳಲ್ಲಿ ಇದ್ದು ಕೋರ್ಟ್ ಮೆಟ್ಟಿಲೇರಿರುವುದಲ್ಲದೆ ನಮ್ಮಗಳ ಮೇಲೂ ಕ್ರಿಮಿನಲ್ ಮೊಕದ್ದಮೆ ಹೂಡಲಾಗಿದೆ. ಆದರೂ ಕಳೆದ 3 ವರ್ಷಗಳಿಂದ ಜಮೀನು ಉಳಿಸಿಕೊಳ್ಳುವ ಎಲ್ಲಾ ಪ್ರಯತ್ನಗಳನ್ನು ಪ್ರಾಮಾಣಿಕವಾಗಿ ಮಾಡುತ್ತಿರುವುದಾಗಿ ತಿಳಿಸಿದರು. ಎರಡನೇದು ಪ್ರಾಪರ್ಟಿ ಗೋರಿಪೇಟೆ
ಅದು ಖಾಲಿ ಮಾಡಿಸಿದ್ದೇವೆ. ಅಲ್ಲೂ ಸದ್ಯಕ್ಕೆ ಪ್ಲಾನು ಹಾಕಿದ್ದೇವೆ, ಪ್ಲಾನು ಇದೆ ಅದರಲ್ಲಿ. ಮುಂದಿನ ದಿನಗಳಲ್ಲಿ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂತ ನಮ್ಮ ಪ್ರೋಗ್ರಾಮ್ ಇದೆ. ಎರಡನೇದು, ನಾವು ಬಂದ ಮೇಲೆ ನಮ್ಮ ಟೀಪು ಸುಲ್ತಾನ್ ರೋಡ್ನಲ್ಲಿ ಒಂದು 8 acres ಜಮೀನು ಸರ್ಕಾರದಿಂದ, 8 acres ಜಮೀನು ಸರ್ಕಾರದಿಂದ ನಾವು ಪರ್ಚೇಸ್ ಮಾಡಿದ್ದೀವಿ. 1,21,000 1,21,000 90s ನಮ್ಮ ದೊಡ್ಡವರು ಎಲ್ಲ ಸೇರಿ ಪರ್ಚೇಸ್ ಮಾಡಿದ್ದೀವಿ. 8 acres ಪರ್ಚೇಸ್ ಮಾಡಿದ್ದೀವಿ. ಅದು ಖಾಲಿ ಇತ್ತು, ಅದಕ್ಕೆ ಕಾಂಪೌಂಡ್ ವಾಲ್ ಮಂತ್ಲೂ ಹಾಕಿದ್ದೀವಿ, ಫೆನ್ಸಿಂಗ್ ಮಾಡಿದ್ದೀವಿ. ಡಿ ಸಿ ವೀನಾ ಇರುವಾಗ ಆ ಕನ್ಸ್ಟ್ರಕ್ಷನ್ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿ ಮಾಡಿ ಕೆಳಗಡೆ ನಮ್ಮ ದುಡ್ಡಲ್ಲಿ ಕಾಂಪ್ಲೆಕ್ಸು, ಮೇಲೆ ಚೌಲ್ಟ್ರಿ ಸಮುದಾಯ ಭವನ ಕಟ್ಟಿದ್ದೀವಿ, ಅದು ಓಪನ್ ಆಗಿದೆ. ಸರ್, ಇದು ಬಿಟ್ಟು ನಮ್ಮ ಇದರಲ್ಲಿ ಕಾಲದಲ್ಲಿ ನಾವು ಈ ಫ್ಲಡ್ಸ್ ಬರುವಾಗ ಕೇರಳದಲ್ಲಿ 2 loads ಗಾಡಿ ಅನ್ನ ಇದು ರೇಷನ್ನು ಮತ್ತು 5 lakh ಕ್ಯಾಶ್ ತಗೊಂಡೋಗಿ ಅಲ್ಲಿ ಕೊಟ್ಟಿದ್ದೇನೆ ಕೇರಳ ಫ್ರೆಡ್ಗೆ. ಬೆಳಗಾಂ ಫ್ರೆಡ್ಗೆ 1 load ರೇಷನ್ನು ಮತ್ತು 7 lakh ಕ್ಯಾಶ್ ತಗೊಂಡೋಗಿ ಅಲ್ಲಿ ಕೊಟ್ಟಿದ್ದೇವೆ ನಮ್ಮ ಅಂಜುಮನ್ ಸಂಸ್ಥೆಯಿಂದ. ಇದು ಪಬ್ಲಿಕ್ ಇಂದ ಫಂಡ್ ತಗೊಂಡು ಕೊಟ್ಟಿದ್ದೇವೆ. ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಮಾಡಿದ್ದೇವೆ ಮತ್ತು ಮೊತ್ತ ಮೊದಲು ಬಂತಲ್ಲ ಕೋವಿಡ್, ಆವಾಗ ಊರಿನಲ್ಲೆಲ್ಲ 35 lakh ಅನಾಜ್ ರೇಷನ್ ಕಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಸರ್. ಕೋವಿಡ್ ಲಸಿಕೆ ಎಷ್ಟು ಜನಕ್ಕೆ ಹಾಕ್ತಿದ್ದೀವಿ ಸರ್? ಕೋವಿಡ್ ಲಸಿಕೆ ಸುಮಾರು ಒಂದು ಕಡೆ ಒಂದು ದಿವಸ 450, ಒಂದ್ಸಲ 200, ಒಂದ್ಸಲ 50, ಹೀಗೆ ಹಾಕಿದ್ದೀವಿ. ಕಳೆದ 15 years ತಾವು ಅಧ್ಯಕ್ಷರಾದ ಮೇಲೆ ಅಂಜುಮಾನ್ ಇ ಇಸ್ಲಾಮಿಯಾ ಸಂಸ್ಥೆ ಮೂಲಕ ಹಲವಾರು ಸೇವಾ ಕಾರ್ಯಗಳನ್ನು ಹಾಗೂ ಸಂಸ್ಥೆಗೆ ಸೇರಿದ ಜಮೀನನ್ನು ಖಾಸಗಿಯವರಿಂದ ಬಿಡಿಸಿಕೊಂಡು ಈ ಖಾತೆ ಮಾಡಿಸಿರುವುದಲ್ಲದೆ ಚಿಕ್ಕಬಳ್ಳಾಪುರ ರಸ್ತೆಯಲ್ಲಿ 8 acres ಜಮೀನು ಖರೀದಿಸಿ ಸಮುದಾಯ ಭವನ ನಿರ್ಮಾಣ ಮಾಡಿದ್ದು, ನೆರೆ ಹಾವಳಿಗೆ ತುತ್ತಾಗಿದ್ದ ಕೇರಳ ಬೆಳಗಾವಿ ಪ್ರದೇಶಗಳಿಗೆ 1,00,000 ಹಣ ದೇಣಿಗೆಯೊಂದಿಗೆ ಆಹಾರ ಧಾನ್ಯಗಳ ಕಿಟ್ಗಳನ್ನು ವಿತರಿಸಲಾಗಿದೆ ಎಂದು ವಿವರಿಸಿದರಲ್ಲದೆ, ಮಂಗಸಂದ್ರದ ಜಮೀನಿನ ತಕರಾರುಗಳು ಇತ್ಯರ್ಥ ಆದ ಮೇಲೆ ಕಾಂಪೌಂಡ್ ನಿರ್ಮಾಣ ಮಾಡಿ ವಿದ್ಯಾಸಂಸ್ಥೆ ಪ್ರಾರಂಭ ಮಾಡುವ ಆಶಯ ಹೊಂದಿರುವುದಾಗಿ ತಿಳಿಸಿದರು. ಅಂಜುಮಾನ್ ಚುನಾವಣೆಗೂ ವರ್ಕ್ ಆಫ್ ಬೋರ್ಡ್ಗೂ ಯಾವುದೇ ಸಂಬಂಧ ಇಲ್ಲ. ನಗರಸಭಾ ಮಾಜಿ ಸದಸ್ಯ ಮೊಹಮ್ಮದ್ ಪ್ಯಾರಾಜಾನ್ ತಮ್ಮ ಕೇಸ್ ವಾಪಸ್ಸು ಹಿಂದಕ್ಕೆ ಪಡೆಯಲಿದ್ದು, ಅಂಜುಮಾನ್ ಸಂಸ್ಥೆಯ ಚುನಾವಣೆ ಸೊಸೈಟಿ ಆಕ್ಟ್ ಪ್ರಕಾರವೇ ಹಿಂದಿನಂತೆ ನಡೆಯಲಿದೆ. ತಮ್ಮ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವವರು ಅನಾವಶ್ಯಕವಾಗಿ ಸಂಸ್ಥೆ ಬಗ್ಗೆ ಸಾರ್ವಜನಿಕರು ಮಾತನಾಡಲು ಅವಕಾಶ ನೀಡದೆ ಚುನಾವಣೆಯಲ್ಲಿ ನ್ಯಾಯಯುತವಾಗಿ ಸ್ಪರ್ಧೆ ಮಾಡಿ ಜನಸೇವೆ ಮಾಡುವಂತೆ ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಮೊಹಮ್ಮದ್ ಸೌಫುಲ್ಲಾ, ಖಜಾಂಚಿ ಮೌಸಾನಿ ಹಾಗೂ ಸದಸ್ಯರುಗಳು ಉಪಸ್ಥಿತರು ಇದ್ದರು. ಎಸ್ ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.